ಇದು ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ಪೌರ ಕಾರ್ಮಿಕರ ದಿನಾಚರಣೆ, ಅಂತಾರಾಷ್ಟ್ರೀಯ ಶಾಂತಿ ದಿನಾಚರಣೆಯ ಕಾರ್ಯಕ್ರಮ, ಲೈಂಗಿಕ ದೌರ್ಜನ್ಯವೆಸಗಿದ ವ್ಯಕ್ತಿಯನ್ನು ಗಲ್ಲಿಗೇರಿಸಿ, ಸೇವೆ ಮತ್ತು ಸಮರ್ಪಣೆ ಅಭಿಯಾನ, ನಗರದಲ್ಲಿ ಮತ್ತೆ ಗಾಂಜಾ ಮಜಾ, ಪಂಚಮಸಾಲಿ ಮೀಸಲಾತಿಗಾಗಿ ಹೋರಾಟಕ್ಕೆ ಮನವಿ. ವಾರ್ತೆಗಳ ವಿವರ. ಪೌರ ಕಾರ್ಮಿಕರ ದಿನಾಚರಣೆ. ಗುತ್ತಿಗೆ ಆಧಾರದ ಮೇಲೆ ದುಡಿಯುವ ಪ್ರತಿ ಪೌರ ಕಾರ್ಮಿಕನಿಗೂ ಖಾಯಂ ಕಾರ್ಮಿಕರಿಗೆ ಸಿಗುವಂತೆ ಸೌಲಭ್ಯ ಸಿಗಬೇಕು. ಇದಕ್ಕೆ ಸಂಬಂಧಿಸಿದಂತೆ ನಿರಂತರವಾಗಿ ಹೋರಾಟದಿಂದ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ನಮ್ಮ ಸಂಘಟನೆ ಮಾಡುತ್ತಿದೆ ಎಂದು ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಹರೀಶ್ ನಾಯಕ್ ಹೇಳಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ದಿನಗಳಲ್ಲಿ ಪೌರ ಕಾರ್ಮಿಕರು ಇಲ್ಲದೆ ಹೋದರೆ ನಗರದ ಸೌಂದರ್ಯ ಹಾಳಾಗಿ ಹೋಗುತ್ತದೆ. ನಗರದ ಸೌಂದರ್ಯ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಕೋವಿಡ್ ಸಂಕಷ್ಟದಲ್ಲಿ ಇವರ ಸೇವೆ ಶ್ಲಾಘನೀಯವಾಗಿದೆ. ಗುತ್ತಿಗೆ ಆಧಾರದ ಪದ್ಧತಿ ರದ್ದಾಗಬೇಕು ಹಾಗೂ ಪ್ರತಿ ಪೌರ ಕಾರ್ಮಿಕರಿಗೆ ಭತ್ತೆ, ನಿರಂತರ ಕೆಲಸ, ಬೋನಸ್, ಇತರೆ ಸೌಲಭ್ಯಗಳನ್ನು ನೀಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ನಗರಸಭೆಯ ಖಾಯಂ ಪೌರ ಕಾರ್ಮಿಕರಿಗೆ ಗೌರವ 7,000 ಭತ್ತೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರು, ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಮತ್ತು ಪ್ರಮುಖರು ಇದ್ದರು. ಆಚರಣೆಯನ್ನು ಒಂದು ದಿನದ ರಜೆಯನ್ನು ನೀಡುವ ಮೂಲಕ ದಿನಾಚರಣೆಯನ್ನು ಆಚರಿಸುವಂತೆ ಸರ್ಕಾರ ಆದೇಶವನ್ನು ಮಾಡಿದೆ. ಆದೇಶದಂತೆ ಇಂದಿಗೆ 10ನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಶಾಂತಿ ದಿನಾಚರಣೆಯ ಕಾರ್ಯಕ್ರಮ. ಜಗತ್ತಿನಲ್ಲಿ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬ ಮಾನವನ ಹಕ್ಕು ರಕ್ಷಣೆ ಅತಿ ಅವಶ್ಯಕವಾಗಿದೆ. ಇಂದಿನ ದಿನಮಾನಗಳಲ್ಲಿ ಹಕ್ಕುಗಳ ರಕ್ಷಣೆಯ ಜೊತೆ ವಿಶ್ವಶಾಂತಿ ಹಾಗೂ ಮಾನವ ಭ್ರಾತೃತ್ವ ಕಾಪಾಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ ಎಂದು ದಾಂಡೇಲಿಯ ಪೌರಾಯುಕ್ತ ರಾಜಾರಾಮ್ ಪವಾರ್ ನುಡಿದರು. ಅವರು ನಗರದ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಮಂಗಳವಾರದಂದು ಅಂತಾರಾಷ್ಟ್ರೀಯ ಮಾನವನ ಹಕ್ಕುಗಳ ಆಯೋಗದ ಕರ್ನಾಟಕ ರಾಜ್ಯ ಘಟಕ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಶಾಂತಿ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಆಗಮಿಸಿದ ಮಾನವ ಹಕ್ಕುಗಳ ಆಯೋಗದ ಎಲ್ಲ ಪದಾಧಿಕಾರಿಗಳು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯಮಾನ್ಯರು ಮತ್ತು ಮಾನವ ಹಕ್ಕುಗಳ ಆಯೋಗದ ಕಾರ್ಯಕ್ರಮಕ್ಕೆ ಆಗಮಿಸಿದ ಗೌರವಾನ್ವಿತ ಗಣ್ಯರಿಗೂ ಕೂಡ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರಿಗೆ ನಮ್ಮ ಜೀವನವನ್ನು ನಡೆಸ್ಕೋಬೇಕಾಗ್ತದೆ. ಈ ದಿಶೆಯಲ್ಲಿ ಕಾರ್ಯಪ್ರಮುಖರಾದಂತಹ ಈ ಮಾನವ ಹಕ್ಕುಗಳಿಂದ ಮತ್ತು ನಾವು ಈ ಮಾನವ ಹಕ್ಕುಗಳ ಆಯೋಗದ ಜೊತೆಯಲ್ಲಿ ಇರುತ್ತೇವೆ. ನಿಮ್ಮ ಕೆಲಸ ಕಾರ್ಯಗಳು ಇನ್ನೂ ಶ್ಲಾಘನೀಯವಾಗಿ ನಡೆಯಲಿ ಅಂತ ಆಶಿಸುತ್ತಾ ಈ ವೇದಿಕೆಗೆ ಆಹ್ವಾನ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಎರಡು ಮಾತುಗಳನ್ನಾಡಲು ಅವಕಾಶ ನೀಡಿದ್ದಕ್ಕಾಗಿ ಮೊತ್ತದ ತಮ್ಮೆಲ್ಲರಿಗೆ ಅಭಿನಂದಿಸಿ ನನ್ನ ಮಾತುಗಳನ್ನು. ಕಾರ್ಯಕ್ರಮದ ಗೌರವ ಅತಿಥಿಗಳಾದ ನಿವೃತ್ತ ಪ್ರಾಚಾರ್ಯ ಯುಎಸ್ ಪಾಟೀಲ್ ಮಾತನಾಡಿ, ಮಾನವ ತನ್ನ ಹಕ್ಕುಗಳನ್ನು ಕಾಪಾಡುವುದರ ಜೊತೆಗೆ ಮಾನವೀಯತೆಯಿಂದ ಬಾಳಿದರೆ ಮನುಕುಲ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬಾಳಲು ಸಾಧ್ಯ ಎಂದರು. ಹೀಗೆ ಮಾತಾಡಿ ಕೊಡಬಾರ್ದು, ಯಾಕಂದ್ರೆ ನಮ್ಗೆ ಲೆಕ್ಚರ್ ಸ್ಟಾರ್ಟ್ ಆದರೆ ಒಂದು ತಾಸಿಗೆ ಬೆಂಗಳೂರಿಗೆ ಮಾತಾಡ್ತೀನಿ. ಕರೀಮ್ ಭಾಯ್ ಅಥವಾ ಎಸ್ ಎಸ್ ಪೂಜಾ ಅವರು ಬೆಂಗಳೂರಿಗೆ ಬಿಟ್ಟು ನಾನು ಭಾಳ ಮಾತಾಡಿದೆ ಸರ್, ಒಂದು ಅವ ಇದು ಮುಗಿಸ್ಕೇಳ್ತೀನಿ.
ಇದರ ಬಗ್ಗೆ 42 ಒಂದು ಏನು ಅವಶ್ಯಕತೆ ಒಂದು ಆಯೋಜನೆ ನಿರ್ಮಾಣ ಮಾಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ದಿನಾಚರಣೆ ರೂಪದಲ್ಲಿ ಒಂದು ಕಾರ್ಯವನ್ನು ಮಾಡ್ತಾರೆ. ತಿರುಗಡೆ ಬಂದಿದೆ ಜಗತ್ತಿನಲ್ಲಿ ಶಾಂತಿಗೆ ಹೆಚ್ಚು ಮಹತ್ವ ಬಂದಿದ್ದು ಪ್ರಥಮ ಜಾಗತಿಕ ಯುದ್ಧದ ನಂತರ ಮತ್ತು ಎರಡನೇ ಜಾಗತಿಕ ಯುದ್ಧದ ನಂತರ ವಿಶ್ವದ ಮಹಾನ್ ರಾಷ್ಟ್ರಗಳು ಸೇರಿ ಸಂಯುಕ್ತ ರಾಷ್ಟ್ರ ಸಂಘವನ್ನು ಸ್ಥಾಪಿಸಿದ ಉದ್ದೇಶ ಶಾಂತಿ ಸಹಕಾರ. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭಾ ಸದಸ್ಯ ಯಾಸ್ಮಿನ್ ಕಿತ್ತೂರ್, ಓರ್ವ ಪ್ರಜೆಯಾಗಿ ಹಕ್ಕುಗಳಿಗಾಗಿ ಹೋರಾಡುವವರ ಜೊತೆ ದೇಶಕ್ಕಾಗಿ ವೈಯಕ್ತಿಕ ಕೊಡುಗೆ ಏನೆಂಬುದರ ಬಗ್ಗೆ ಚಿಂತನೆ ಮಾಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಸರಸ್ವತಿ ರಜಪೂತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಗರದ ಗಣ್ಯರು ಉಪಸ್ಥಿತರಿದ್ದರು. देश में जो अशांति फैली हुई थी उस अशांति को कम करने के लिए उस अशांति को मिटाने के लिए महात्मा गांधी जैसे लोग को कई सारे लोग जैसे अफ्रीका में कई लोग पैदा हुए उन्होंने शांति के लिए लड़े शांति के लिए अपना जान की कुर्बानी कर दी. लैंगिक दौर्जन्यवेसगिद व्यक्तियन्नु गल्लिगेरिसि. ನಗರದಲ್ಲಿ 3.5 ವರ್ಷದ ಹೆಣ್ಣು ಮಗುವಿನ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯವನ್ನು ಖಂಡಿಸಿ ಲೈಂಗಿಕ ದೌರ್ಜನ್ಯವೆಸಗಿದ ವ್ಯಕ್ತಿಗೆ ಗಲ್ಲು ಶಿಕ್ಷೆಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ನಗರದ ಪ್ರಸನ್ನಾಂಜನೇಯ ಯುವಕ ಮಂಡಳ ಹಾಗೂ ಸ್ಥಳೀಯ ಕಾಲೇಜು ವಿದ್ಯಾರ್ಥಿಗಳು ಸೇರಿ ನಗರದ ಸೋಮಾನಿ ವೃತ್ತದ ಬಳಿ ಸೋಮವಾರ ಮಧ್ಯಾಹ್ನ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಕಚೇರಿಯ ಗೋಪಿ ಚೌಹಾಣ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಪಿಎಸ್ಐ ಕಿರಣ್ ಪಾಟೀಲ್ ರವರ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು. ನಾಲ್ಕು ದಿನ ಮುಂಚೆ ಏನು ಕರ್ತವ್ಯ ಆಗಿದೆ ಇಲ್ಲಿ ಏನು 74 ವರ್ಷದ ಏನು ಮುದುಕ ಒಂದು ಸಣ್ಣ ಬಾಲಕಿಗೆ ಏನು ಅತ್ಯಾಚಾರ ಮಾಡಿದ್ದಾನೆ ಅದನ್ನು ಖಂಡಿಸಿ ಇವತ್ತೇನು ಹುಡುಗ ಕಾಲೇಜು ಮತ್ತು ಶಾಲೆ ಮಕ್ಕಳರು ಪ್ಲಸ್ ಸಮಾಜ ಸೇವಕರು ಏನು ಪ್ರತಿಭಟನೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಇದನ್ನು ಒಂದು ಕಾಳಜಿ ಅವರಿಗೆಲ್ಲರಿಗೆ ಒಂದು ಕಾಳಜಿ ಇದೆ ದಾಂಡೇಲಿ ಸುತ್ತಮುತ್ತಲ ಜನರಿಗೆ ಒಂದು ಕಾಳಜಿ ಇದೆ ಇಂಥ ಕರ್ತವ್ಯ ಮತ್ತೊಂದು ಸಲ ಆಗಬಾರ್ದು ಅಂತೇಳಿ ಅದಕ್ಕಾಗಿ ಒಂದು ಪ್ರತಿಭಟನೆ ಮಾಡಿ ಮಾನ್ಯ ತಹಸೀಲ್ದಾರಿಗೆ ಮತ್ತು ಪೊಲೀಸ್ ಸ್ಟೇಷನ್ ಅವರಿಗೆ ಪಿ ಎಸ್ ಐಗೆ ಮತ್ತು ಬಾರ್ ಅಸೋಸಿಯೇಷನ್ ದಾಂಡೇಲಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಆ ತಹಸೀಲ್ದಾರಿಗೆ ಮತ್ತು ಪಿ ಎಸ್ ಐಗೆ ಏನಂತೇಳಿ ಅವನಿಗೆ ಗಲ್ ಶಿಕ್ಷೆ ಆಗುವವರೆಗೆ ಇಂಥ ಕೆಲಸ ಇಂಥ ಏನು ಕೃತ್ಯ ಮಾಡಿದ್ದಾನೆ ಅಂತ ಮತ್ತೊಂದು ಸಲ ದಾಂಡೇಲಿ ಅಂತ ಶಾಂತ ಊರದಲ್ಲಿ ಆಗಬಾರ್ದು ಅಂತೇಳಿ ಮತ್ತು ಅವನಿಗೆ ಗಲ್ ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಮನವಿ ಮಾಡಿದ್ದಾರೆ. ಮತ್ತು ಈ ಮನವಿ ಮುಖಾಂತರ ರಾಷ್ಟ್ರಪತಿಗೆ ಮತ್ತು ನಮ್ಮ ಚೀಫ್ ಮಿನಿಸ್ಟರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಅದನ್ನು ನಾವು ಏನು ಕರ್ತವ್ಯವನ್ನು ಮಾಡಿದ್ದಾರೆ ಅದಕ್ಕೆ ಖಂಡಿಸಿದ್ದೀವಿ ಮತ್ತು ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಗಲ್ಲು ಶಿಕ್ಷೆಯವರಿಗೆ ಆಗುವವರೆಗೂ ನಾವು ಇದೇ ರೀತಿ ಪ್ರತಿಭಟನೆ ಮಾಡುತ್ತೇವೆ ಅಂತೇಳಿ ನಾವು ದಾಂಡಿನಿ ದಿನದಿಂದ ಕಳ್ಕೊಳ್ಳಿ ವಿನಂತಿ ಮಾಡುತ್ತೇವೆ. ಸರ್, ಯಾವ ರೀತಿ ಕಾನೂನು ತರಿಸ್ಬೇಕಂತ? ಯಾವ ರೀತಿ ಕಾನೂನು ತರಿಸ್ಬೇಕಂತ ನೋಡ್ರಿ, ಏನು ಸಣ್ಣ ಬಾಲಕಿಗೆ ಏನು ಅತ್ಯಾಚಾರ ಮಾಡಿದ್ದಾರೆ ನಂದೊಂದು ನಮ್ಮ ಬಾರ್ ಅಸೋಸಿಯೇಷನ್ ಇರಲಿ ಅಥವಾ ಯಾವುದೇ ವಕೀಲರು ಈ ಸಣ್ಣ ಹುಡುಗರಿಗೆ ನಾ 18ಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗರಿಗೆ ರೇಪ್ ಮಾಡ್ತಾರೋ ಅಥವಾ ರೇಪ್ ಅಂತ ಶಿಕ್ಷೆನ ಏನು ಬೀಳುತ್ತಲ್ಲ ಅದನ್ನೇ ಯಾವುದೇ ವಕೀಲರು ತಗೋಬಾರ್ದು, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಅವರು ನಮಗೆ ಒಂದು ಸಹಾಯ ಮಾಡಬೇಕು. ನಾನು ವೈಯಕ್ತಿಕವಾಗಿ ಒಂದು ವಕೀಲರಾಗಿದ್ದಕ್ಕೆ ನಾನು ಒಂದು ಹೇಳ್ತಾ ಇದ್ದೀನಿ ಏನಂತೇಳಿದರೆ ಇಂಥ ಕೇಸ್ ಏನಾದರೂ ನನ್ನ ಹತ್ರ ಬಂತು ಎಷ್ಟು ಅಮೌಂಟ್ ಇರಲಿ ಅಥವಾ ಏನೋ ಒಂದು ಇದು ಮಾಡಿದರೆ ನಾನು ಅಂಥ ಕೇಸ್ ತಗೋದಿಲ್ಲ, ಅದೇ ರೀತಿ ಬೇರೆ ವಕೀಲರು ತಗೋಬಾರ್ದು ಅಂತೇಳಿ ನಾನು ಒಂದು ಇದು ಯಾವಾಗೂ ಎಲ್ಲೂ ಆಗ್ಬಾರ್ದು ದಾಂಡೇಲಿ ಅಂತೆಲ್ಲ, ಫುಲ್ ನಮ್ಮ ಭಾರತದಲ್ಲಿ ಎಲ್ಲೂ ಆಗ್ಬಾರ್ದು ಇಂಥದ್ದು.
ಇದನ್ನ ನಾವು ಖಂಡಿಸ್ತೇವೆ. ಮತ್ತೆ ದಾಂಡೇಲಿ ಯಾವುದೇ ವಕೀಲ ಇರಲಿ ಈ ಕೇಸ್ ಅನ್ನ ತಗೊಳ್ಳಿಕ್ಕೆ ಹೋಗ್ಬಾರ್ದು ಅವರು, ಇಷ್ಟನ್ನು ನಾನು ಹೇಳ್ತೇನೆ. ಮತ್ತೆ ಎಲ್ಲ ಲೇಡೀಸ್ಗೆ ಸ್ವಲ್ಪ ನೀವು ಸಪೋರ್ಟ್ ಇರಬೇಕು, ಪೊಲೀಸ್ನವರಾಗಲಿ ನಮ್ಮ ತಹಶೀಲ್ದಾರ್ ಆಫೀಸ್ ಆಗಲಿ ನಮ್ಮ ದಾಂಡೇಲಿ ಜನ ಆಗಲಿ ಅವ್ರಿಗೆ ಸಪೋರ್ಟ್ ಇರಬೇಕು. ಮುಂಜಾನೆಯಿಂದ ಸಂಜೆವರೆಗೆ ಹೆಣ್ಮಕ್ಳು ಇರ್ತಾರೆ, ಶಾಲೆಗೆ ಹೋಗ್ತಾ ಇರ್ತಾರೆ, ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಕೆಲವೊಂದು ಮನೆಯಲ್ಲಿ ಕೆಲವರು ಮಕ್ಕಳ ತಂದೆ ತಾಯಿ ಇರುವುದಿಲ್ಲ, ಕೆಲವ್ರದ್ದು ಕೆಲಸಕ್ಕೆ ಹೋಗಿರ್ತಾರೆ. ಅಂಥದ್ದನ್ನ ಮಕ್ಕಳನ್ನ ನೀವಲ್ಲಾದ್ರೆ ಸ್ವಲ್ಪ ಸಾರ್ವಜನಿಕರು ಅವ್ರ ಮೇಲೆ ಸ್ವಲ್ಪ ನಿಗಾ ಇಡಬೇಕು, ಎಲ್ಲ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡಿಕೊಂಡು ನೀವೇ ಅವ್ರ ಜಾಗ್ರತೆಯನ್ನು ಇಟ್ಕೊಳ್ಳೋ ಹಂಗೆ ನೀವೆಲ್ಲ ದಾಂಡೇಲಿ ಜನ ಕೋಆಪ್ರೇಟ್ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ನಮ್ಮ ದಾಂಡೇಲಿಯಲ್ಲಿ ನಡೆದಿರುವಂಥ ಇಂಥ ನೀಚ ಘಟನೆಗೆ ನಾವು ಪ್ರಸನ್ನಾಂಜನೇಯ ಯುವಕ ಮಂಡಳ ವತಿಯಿಂದ ಖಂಡಿಸ್ತೇವೆ. ಮತ್ತು ನಾವು ಈಗ ಆಲ್ರೆಡಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ, ಅವತ್ತು ಅದನ್ನು ಸರಿಯಾಗಿ ಮುಟ್ಟಿಸೋರಿಗೆ ಮುಟ್ಟಿಸಿ ನಮ್ಮ ಕಾನೂನನ್ನು ಸ್ವಲ್ಪ ತಿದ್ದುಪಡಿ ಮಾಡಬೇಕಂತೇಳಿ ನಾವು ಬಯಸ್ತೀವಿ. ಅಕಸ್ಮಾತ್ ನೀವು ಕಲ್ಲು ಶಿಕ್ಷೆ ಕೊಡಲಿಕ್ಕೆ ಆಗಲಿಲ್ಲ, ಪಬ್ಲಿಕ್ಕಿಗೆ ಕೊಟ್ಟುಬಿಡ್ರಿ, ಅವನನ್ನು ಪಬ್ಲಿಕ್ಕಿಗೆ ಕೊಡಲೇಬೇಕು, ಇಲ್ಲ ಕಲ್ಲು ಶಿಕ್ಷೆ ಮಾಡಲೇಬೇಕು. ಅದೇ ರೀತಿ ಕರ್ನಾಟಕ ರಣಧೀರ ಪಡೆಯ ವತಿಯಿಂದ ಇಂದು ಸೋಮಾನಿ ವೃತ್ತದಲ್ಲಿ 18/9/2021 ಮೂರು ವರ್ಷದ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಆರೋಪಿಯಾದ 74 ವರ್ಷದ ಅಬ್ದುಲ್ ಅಫ್ಜಲ್ ಉಸ್ಮಾನ್ ಸೈಯದ್ ಅವರನ್ನು ಗಲ್ಲಿಗೇರಿಸುವಂತೆ ದಾಂಡೇಲಿಯ ಮಾನ್ಯ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಣಧೀರ ಪಡೆಯ ಅಧ್ಯಕ್ಷರಾದ ಯಲ್ಲಪ್ಪ ಎನ್ಬಿ, ಉಪಾಧ್ಯಕ್ಷರಾದ ಚಂದ್ರು ಆರ್ಯ, ಪ್ರಭಾಕರ್ ಸಾಂಗ್ಲಿಕರ್, ರವಿ ಅಸುಂಡಿ, ಮಾಂತೇಶ್, ಮಂಜುನಾಥ್, ರಾಹುಲ್, ಮಂಜುನಾಥ್, ಅಂಜುಮ್, ಸಾಹಿಲ್, ಮಲ್ಲಿಕ್ ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದೌರ್ಜನ್ಯ ಖಂಡಿಸಿ ಗಲ್ಲು ಶಿಕ್ಷೆ ಜಾರಿಗೊಳಿಸುವಂತೆ ಕುರಿತು ಮನ್ನರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 18/9/2021 ದಾಂಡೇಲಿ ನಗರದಲ್ಲಿ 3.5 ವರ್ಷದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ನಡೆದಿದ್ದು ಖಂಡನೀಯ. ಈ ಲೈಂಗಿಕ ದೌರ್ಜನ್ಯಕ್ಕೆ ಕಾರಣರಾದ 74 ವರ್ಷದ ಅಬ್ದುಲ್ ಉಸ್ಮಾನ್ ಸೈಯದ್ ಈತನನ್ನು ಈ ಕೂಡಲೇ ಗಲ್ಲಿಗೇರಿಸಬೇಕು ಹಾಗೂ ಇಂಥ ಅತ್ಯಾಚಾರ ಪ್ರಕರಣಗಳಲ್ಲಿ. ನಗರದಲ್ಲಿ ಮತ್ತೆ ಗಾಂಜಾ ಮಜಾ. ನಗರದ ಅಂಬೇವಾಡಿಯ ರೈಲ್ವೆ ಸ್ಟೇಷನ್ ಹತ್ತಿರ ಸಾರ್ವಜನಿಕ ಸ್ಥಳದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನು ಬಂಧಿಸಿದ ಘಟನೆ ಮಂಗಳವಾರ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಗಾವ್ಠಾಣದ ನವಗ್ರಾಮದ ನಿವಾಸಿಗಳಾದ ಗಣೇಶ್ ಅಷ್ಟೇಕರ್ ಮತ್ತು ಮೆಹಬೂಬ್ ರಫೀಕ್ ಸಾಬ್ ಬಂಧಿತ ಆರೋಪಿಗಳು. ಬಂಧಿತರಿಂದ 10,000 ಮೌಲ್ಯದ ಮಾದಕ ವಸ್ತು ಹಾಗೂ ಮಾದಕ ವಸ್ತು ಮಾರಾಟದಿಂದ ಬಂದ 13,000 ರೂಪಾಯಿ ಸೇರಿದಂತೆ ಕೃತ್ಯಕ್ಕೆ ಬಳಸಿದ ಸ್ಕೂಟರ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸೇವೆ ಮತ್ತು ಸಮರ್ಪಣೆ ಅಭಿಯಾನ. ಸೇವೆ ಮತ್ತು ಸಮರ್ಪಣೆ ಅಭಿಯಾನದ ಕಾರ್ಯಕ್ರಮದಡಿಯಲ್ಲಿ ಇಂದು ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಶ್ರೀನಿವಾಸ್ ಅಂಕೆಯವರ್, ಒಬಿಸಿ ಮೋರ್ಚಾದ ಅಧ್ಯಕ್ಷರಾದ ಮಿಥುನ್ ನಾಯಕ್ ರವರ ಮುಂದಾಳತ್ವದಲ್ಲಿ ದಾಂಡೇಲಿಯ ಸಂಡೇ ಮಾರ್ಕೆಟ್, ಗಾಂಧಿನಗರದ ಅರ್ಬನ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕೊರೋನಾ ವಾರಿಯರ್ಸ್ ಹಾಗೂ ಲಸಿಕೆ ಹಾಕಿಸಿಕೊಂಡವರಿಗೆ ಹಣ್ಣು ಹಂಪಲುಗಳನ್ನು ನೀಡಿ ಕೃತಜ್ಞತೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುರು ಮಠಪತಿ ಮಾತನಾಡಿ, ಕೊರೋನಾ 1ನೇ ಮತ್ತು 2ನೇ ಅಲೆಯ ಸಮಯದಲ್ಲಿ ತಾವುಗಳು, ಆರೋಗ್ಯ, ಪೊಲೀಸ್, ತಹಶೀಲ್ದಾರ ಇಲಾಖೆಯವರು ಬಹಳಷ್ಟು ಶ್ರಮಪಟ್ಟು ದಾಂಡೇಲಿಯ ಜನತೆಯು ಲಸಿಕೆಯನ್ನು ಪಡೆದುಕೊಳ್ಳಬೇಕೆಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಲ್ಲದೆ ದಾಂಡೇಲಿಯು ಕೊರೋನಾ ಮುಕ್ತವಾಗಬೇಕು ಎಂಬ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ ಕಾರಣ ಕಳೆದ 15-20 ದಿನಗಳಿಂದ ನಮ್ಮ ನಗರದಲ್ಲಿ ಕೊರೋನಾ ಶೂನ್ಯ ಪ್ರಮಾಣದಲ್ಲಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು, ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ವೈಯಕ್ತಿಕ ಜೀವನ ಬದಿಗಿಟ್ಟ ಎಲ್ಲರೂ ವ್ಯಾಕ್ಸಿನೇಷನ್ ತೊಗೊಳ್ಬೇಕು, ಎಲ್ಲರೂ ಕೊರೋನಾ ಮುಕ್ತರಾಗಬೇಕಂತ ಭಾಳ ಶ್ರಮ ಪಟ್ಟಿದ್ದೀವಿ. ತಮ್ಮ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ ತಾಲೂಕಾ ದಂಡಾಧಿಕಾರಿ ಆಗಿರ್ಬೋದು, ಭಾಳಷ್ಟು ಜನ ನೀವೆಲ್ಲ ಕೊರೋನಾ ವಾರಿಯರ್ಸ್ ಆಗಿ, ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದೀರಿ. ನಿಮ್ಮಲ್ಲಿ ಇದ್ದಂಥ ಸಿಬ್ಬಂದಿ ವರ್ಗ ಇರ್ಬೋದು, ಆಶಾ ಕಾರ್ಯಕರ್ತರು, ಈ ದೇಶದ ಪ್ರಧಾನಮಂತ್ರಿಯವರೇ ಕೂಡ ತಮ್ಮ ಕೊರೋನಾ ವಾರಿಯರ್ಸ್ನ ನನ್ನ ಬಿರುವುದನ್ನು ಕೊಡಬೇಕು. ಸೇವೆ ಮತ್ತು ಸಮರ್ಪಣಾ ಅಭಿಯಾನ ಅಡಿಯಲ್ಲಿ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ 17 ತಾರೀಕಿನಿಂದ. ಭಾರತ ದೇಶದ ಪ್ರಧಾನಮಂತ್ರಿ ಬೇಕಾದರೆ ಕೇಕ್ ಕಟ್ಟಿ ತಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡಬಹುದಿತ್ತು, ಆದರೆ ಅವರು ಮಾಡಿಲ್ಲ. ಅದಕ್ಕೊಂಡ ಟೈಟಲ್ನ ಇಟ್ಟರು, ಶೀರ್ಷಿಕೆಯಡಿಯಲ್ಲಿ ಸೇವೆ ಮತ್ತು ಸಮರ್ಪಣಾ ಅಭಿಯಾನ ಅಂತ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕೊರೋನಾ ವಾರಿಯರ್ಸ್ ಹಣ್ಣಂಪಲ್ ಹಂಚೋದಾಗಲಿ, ಅವ್ರಿಗೆ ಕರ್ತವ್ಯ ಸಲ್ಲಿಸೋದಾಗಲಿ, ಅಥವಾ ಇಲ್ಲಿ ಬಂದು ಏನು ವ್ಯಾಕ್ಸಿನೇಷನ್ ತೊಗೊಳ್ತಿದ್ದಾರೆ ಅವರಿಗೊಂದು ಅಪ್ರಿಷಿಯೇಟ್ ಮಾಡೋದಾಗಲಿ, ಇಂಥ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದ್ರ ಜೊತೆ ಮತ್ತೆ ಭಾಳಷ್ಟು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಿಮ್ಮ ಇಡೀ ಇಲಾಖೆಗೆ, ಭಾರತೀಯ ಜನತಾ ಪಕ್ಷದ ವತಿಯಿಂದ ದಾಂಡೇಲಿಯ ಸಮಸ್ತ ನಾಗರಿಕರು ನಡೆಸಿದ್ದೀವಿ.
ಪಂಚಮಸಾಲಿ ಮೀಸಲಾತಿಗಾಗಿ ಹೋರಾಟಕ್ಕೆ ಮನವಿ. ಕಳೆದ ಮಾರ್ಚ್ 15ರಂದು ಅಂದಿನ ಮುಖ್ಯಮಂತ್ರಿಗಳು 6 ತಿಂಗಳ ಒಳಗೆ ಅಂದರೆ ಸೆಪ್ಟೆಂಬರ್ 15, 2021 ಒಳಗೆ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಸೌಲಭ್ಯ ದೊರಕಿಸಿ ಕೊಡುವ ಭರವಸೆಯನ್ನು ನೀಡಿದ್ದರು. ಇದುವರೆಗೆ ಬೇಡಿಕೆ ಈಡೇರಿಲ್ಲವೆಂದು ಕೂಡಲೇ ಬೇಡಿಕೆ ಈಡೇರದಿದ್ದರೆ ಬರುವ ಆಗಸ್ಟ್ 1ರಂದು ಬೆಂಗಳೂರಿನಲ್ಲಿನ ಸ್ವತಂತ್ರ ಉದ್ಯಾನವನದಲ್ಲಿ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಿರಂತರ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ನಗರದ ತಹಶೀಲ್ದಾರರ ಮುಖಾಂತರ ಶುಕ್ರವಾರದಂದು ಸ್ಥಳೀಯ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರು ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಅಶೋಕ್ ಪಾಟೀಲ್, ನಿಂಗನಗೌಡ ಪಾಟೀಲ್, ಡಾಕ್ಟರ್ ವಿಎನ್ ಪಾಟೀಲ್, ಶಿವಬಸಪ್ಪ ನರೇಗಲ್, ಶಂಕರ್ ಗೌಡ, ಬುಧವಂತ ಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಕೋರ್ಗಲ್, ಚನ್ನಬಸವೇಶ್ವರ ಮುರುಗೋಡ್, ರಾಘವೇಂದ್ರ ಗಡಪ್ಪನವರ್, ಗೋಪಾಲ್ ಸಿಂಗ್ ಇತರರು ಉಪಸ್ಥಿತರಿದ್ದರು. ಈವರೆಗೆ ಅರ್ಪಿಸಿದ ಹಕ್ಕೊತ್ತಾಯದ ಮನವಿ, ಸರ್ಕಾರ ಕೊಟ್ಟ ಮಾತನ್ನು ನೆನಪಿಸೋಣ, ಮೀಸಲಾತಿ ಪಡೆಯೋಣ. ವಿಷಯ 2021 ಸೆಪ್ಟೆಂಬರ್ 15ರ ಒಳಗಾಗಿ ಪಂಚಮಸಾಲಿಗಳಿಗೆ 2A ಮೀಸಲಾತಿಯನ್ನು ಅನುಷ್ಠಾನಗೊಳಿಸುವೆ ಎಂದು ವಿಧಾನಸೌಧದ ಅಧಿವೇಶನ ಕೊಟ್ಟ ಮಾತಿನಂತೆ ಸರ್ಕಾರ ನಡೆಯಲಿ ಎಂದು ನೆನಪಿಸಲು ಅರ್ಪಿಸಿದ ಹಕ್ಕೊತ್ತಾಯ ಮನವಿ. ಲಿಂಗಾಯತ ಪಂಚಮಸಾಲೆ ಹಾಗೂ ಉಪನಾಮಗಳಾದ ಗೌಡ ಲಿಂಗಾಯತ, ಮಲೆಗೌಡ ಲಿಂಗಾಯತ, ಗೌಳಿ ಲಿಂಗಾಯತ, ದೀಕ್ಷಾ ಪಂಚಮಸಾಲೆಗಳಿಗೆ 2A ಮೀಸಲಾತಿಗಾಗಿ ಹಕ್ಕೊತ್ತಾಯಿಸಿ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲೆ ಪೀಠದ ಬೆಂಗಳೂರಿನ ಆಡಳಿತ ಪೀಠದವರೆಗೆ ಪ್ರಥಮ ಜಗದ್ಗುರು ಶ್ರೀ 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 ಬಸವ ಮುಖ್ಯ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಐತಿಹಾಸಿಕ ದಾಖಲೆಯ ಪಾದಯಾತ್ರೆ ಜಗತ್ತಿಗೆ ಪಂಚಮಸಾಲೆಗಳನ್ನು ಪ್ರಥಮ ಜಾರಿಗೆ ಶಕ್ತಿ ಪ್ರದರ್ಶನ ಮೂಲಕ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅಕ್ಷತಾ ಚವ್ಹಾಣ್, ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.